ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗುಡ್ ನ್ಯೂಸ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ, ತಮ್ಮ ಚಾನ್ಸ್ನ ಕೊಟ್ಟಿದ್ದಾರೆ, ಯಾರು ಮಿನಿಮಮ್ ಅಂಕಗಳು ಅದೇ ರೀತಿ ಹೆಚ್ಚು ಅಂಕಗಳು ಪಡೆದವರು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಟೈಮ್ನ ಕೊಟ್ಟಿದ್ದಾರೆ, ಯಾರು ಕೂಡ ರಿಜಿಸ್ಟ್ರೇಷನ್ ಮಾಡಿಲ್ಲ ಅರ್ಹತೆ ಪಡೆದು ಅಂತವರು 7ನೇ ತಾರೀಕು ಬೆಳಗ್ಗೆ 11ರಿಂದ 9 ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಯಾರು ಕೂಡ ಮಾಡ್ಕೊಂಡಿಲ್ಲ ಅವರಿಗೆ ಲಾಸ್ಟ್ ಚಾನ್ಸ್ ಅಂತ ಇಷ್ಟಪಡ್ತೇನೆ. ಅದೇ ರೀತಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಿಂಕ್ ಕೂಡ ಜನರೇಟ್ ಕೂಡ ಮಾಡಿದ್ದಾರೆ, ನೀವು ಕೂಡ ಗಮನಿಸಬಹುದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ಇಲ್ಲಿ ಮೇನ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಸ್ಲಿಪ್ ಅನ್ನು ಮಾಡ್ಕೋಬೇಕಾಗುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಇದ್ರೆ ಅವ್ರಿಗೆ ಯಾವ ರೀತಿ ಏನು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗೋ ಅಗತ್ಯತೆ ಇಲ್ಲ. ಇನ್ ಕೇಸ್ ಅವ್ರದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಥವಾ ಬ್ಲಾಂಕ್ ಅಂತ ಇದ್ರೆ ಅಂತವ್ರು ಕೂಡ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾಗುತ್ತೆ. ಫಿಫ್ತ್ ಮತ್ತೆ ಸಿಕ್ಸ್ತ್ ಎರಡು ದಿನ ಟೈಮ್ ಇರುತ್ತೆ, ಅವರು ಕೆಎಫ್ಎಸ್ಗೆ ಹೋಗಿ ಮಾಡಬೇಕಾಗುತ್ತೆ. ಹೊಸದಾಗಿ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಕ್ಲಾಸ್ ಸೆಡ್ ಅವರಿಗೆ ಕರ್ತಿದ್ದಾರೆ, ಇಲ್ಲಿ ನೀವು ಆಸ್ ಪರ್ ಸೆಡ್ಯೂಲ್ ನೀವು ಹೋಗಿ ಹಾಜರಾಗಬೇಕಾಗುತ್ತೆ. ಅಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಕೂಡ ಕೊಟ್ಟಿದ್ದಾರೆ, ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ. ಅದೇ ರೀತಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ, ಯಾರು ಕೂಡ ಮಾಡ್ಕೊಂಡಿಲ್ಲ ಅವ್ರು ಕೂಡ ಮಾಡ್ಕೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನಿಮ್ಗೆ ಆಲ್ರೆಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ, ಟೈಮ್ ಟೇಬಲ್ ಯಾವ ರೀತಿ ಪ್ರಕಟವಾಗಿದೆ ಅಂತ. ಇಷ್ಟೆಲ್ಲ ಪ್ರೊಸೆಸ್ ಬೇಗ ಶುರು ಮಾಡ್ತಾರ ಅಂತ ಹೇಳ್ಬೋದು. ನಿಮಗೆ ಏನಂದ್ರೆ 9th ಇಂದ ಶುರು ಆಗುತ್ತೆ ನೋಡಿದ್ರೆ, ನೀಟ್ ಅವ್ರಿಗೆ 9th ಇಂದ ಶುರು ಮಾಡ್ತಾರೆ, ಇನ್ಕ್ಲೂಡಿಂಗ್ ಆಯುಷ್ ಎಲ್ಲ ಕೂಡ ಶುರು ಮಾಡ್ತಾರೆ. ಅರೆಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಶುರು ಆಗಿದೆ, ನಿಮಗೆ ಆಯುಷ್ ಮೆಡಿಕಲ್ ಎಲ್ಲರೂ ಕೂಡ ಶುರು ಮಾಡ್ತಾರೆ. ಅಷ್ಟೊಳಗೆಲ್ಲ ಪ್ರೊಸೆಸ್ ಕೂಡ ಮುಗ್ದಿ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಕೂಡ ಪಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಯಾರು ಪಡ್ಕೊಂಡಿದ್ದೆ ಯಾರ್ದು ಆಗಿದೆ ಅದು ನೋ ಪ್ರಾಬ್ಲಮ್, ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಾ ಇರೋದೆಲ್ಲ ಬೇಗ ಮುಗಿಸ್ಬೇಕಾಗತ್ತೆ. ಹೊಸದಾಗಿ ಅವರು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ವೆರಿಫಿಕೇಶನ್ ಕೂಡ ಕರೆದಿದ್ದಾರೆ, ಯಾರಾದ್ರೂ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಇದೆ, ಅದೇ ರೀತಿ ಬ್ಲಾಂಕ್ ಇದೆ, ಅವರು ಕೂಡ ಕರೆದಿದ್ದಾರೆ. ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದು 21st ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರೊಸೆಸ್ ಮುಗಿಯೋದು ಲೇಟ್ ಆಗುವ ಸಾಧ್ಯತೆ ಇದೆ, ಇವರೊಂದು ಎಕ್ಸಾಕ್ಟ್ ಡೇಟ್ ಅನ್ನು ಕೂಡ ಪ್ರಕಟ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗಿ ಆನ್ ಗೋಯಿಂಗ್ ಪ್ರೊಸೆಸ್ ನಡೆದಿರೋ ಕಾರಣ MCC ಕೌನ್ಸಿಲಿಂಗ್ ನಡೀತಾ ಇದೆ, ಅದೇ ರೀತಿ ನೀಟ್ PUG ಕೂಡ ಬೇಗನೆ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗುವ ಸಾಧ್ಯತೆ ಹೆಚ್ಚಿತ್ತು, ಅದರ ನಡುವೆ CET ನೀಟ್ ಎರಡು ಕೂಡ ಒಟ್ಟಿಗೆ ಮಾಡೋ ಕಾರಣ ಡಿಲೇ ಆಸ್ ಯೂಸಲ್ ಆಗ್ತಾ ಇದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.